ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಶೈತ್ರ ರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಬೆಂಗಳೂರಿನ ಕ್ಲಾರೆನ್ಸ್ ಹೈಸ್ಕೂಲ್ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಎಲ್ಲ ಮಕ್ಕಳಿಗೆ ಬೈಬಲ್ ಓದುವುದನ್ನ ಕಡ್ಡಾಯ ಮಾಡಲಾಗಿದೆ ಕ್ರೈಸ್ತಯೇತರ ವಿದ್ಯಾರ್ಥಿಗಳ ಮೇಲೆ ಬೈಬಲ್ ಅನ್ನು ಬಲವಂತದಿಂದ ಹೇರಲಾಗುತ್ತಿದೆ ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮತ್ತು ಸಂವಿಧಾನದ ಕಲಂ 25 ರ ದುರುಪಯೋಗ ಎಂದು ಹಿಂದೂ ಜನಜಾಗೃತಿಯ ಮೋಹನ್ ಗೌಡ ಆರೋಪಿಸಿದ್ದಾರೆ ಮಕ್ಕಳ ಸ್ವಾತಂತ್ರ್ಯ ಹರಣವಾಗುತ್ತಿದೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಆದರೆ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಲು ಶಾಲೆಯ ಪ್ರಿನ್ಸಿಪಾಲ್ ನಿರಾಕರಿಸಿದ್ದಾರೆ ನಮ್ಮ ಲಾಯರ್ ಎಲ್ಲವನ್ನ ಹೇಳ್ತಾರೆ ಎಂದು ಜಾರಿಕೊಂಡಿದ್ದಾರೆ Dr. Jerry George, I am the principal of Clarence High School. On behalf of the Trust and Board of Management of Clarence School, we want to inform that we are aware that some people in society are upset about one of our policies. And I want to affirm also that we are a peace-loving and law-abiding school. Therefore, we have consulted our advocates in this matter and we will follow their advice in keeping with the law of the land. ಥ್ಯಾಂಕ್ ಯು ಅಲ್ಲ ಯಾವುದೋ ಒಂದು ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಬೈಬಲ್ ಕಂಪಲ್ಸರಿ ಮಾಡಿದ್ದಾರೆ ಅಡ್ಮಿಷನ್ ಹೊತ್ತಿಗೆ ಕಂಪಲ್ಸರಿ ಮಾಡಿ ಬೈಬಲ್ ತೊಗೊಳ್ಬೇಕು ಇಲ್ಲಾದರೆ ನಿಮಗೆ ಅಡ್ಮಿಷನ್ ಇಲ್ಲ ಅಂತನ್ನುವಂಥದ್ದು ಅತ್ಯಂತ ಕಾನೂನು ಬಾಹಿರ ಇದನ್ನು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ ಯಾವುದು ಬೇಕಾದ ಏನು ಬೇಕಾದ ಓದಬಹುದು ಅಂತನ್ನುವಂಥ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ 2005ನೇಯ ಒಂದು ಕಲಮಿನ ಇದರ ಪ್ರಕಾರ ಅಲ್ಲಿ ಅವತ್ತಾದಂಥ ಕಾನೂನಿನ ಪ್ರಕಾರ ಇದು ಉಲ್ಲಂಘನೆ ಆಗುತ್ತೆ ಸೊ ಹಾಗಾಗಿ ನಾನು ಶಿಕ್ಷಣ ಮಂತ್ರಿ ಹೇಳ್ತಾ ಇದ್ದೀನಿ ಕೂಡಲೇ ಆ ಸ್ಕೂಲನ್ನು ಬ್ಯಾನ್ ಮಾಡಬೇಕು ಸೀಸ್ ಮಾಡಬೇಕು ಅದರ ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತ ನ್ಯೂಸ್ 18 ಗೆ ಕ್ಲಾರೆನ್ಸ್ ಶಾಲೆ ವಿದ್ಯಾರ್ಥಿ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾನೆ ಬೈಬಲ್ ಓದುವುದು ಕಡ್ಡಾಯ ಅಂತ ಪ್ರವೇಶ ಪತ್ರದಲ್ಲೇ ಉಲ್ಲೇಖಿಸಿದ್ದಾರೆ ನಮಗೆ ಬೈಬಲ್ ಪ್ರತಿಯನ್ನು ಕೊಡ್ತಾರೆ 9ನೇ ತರಗತಿಯಲ್ಲಿ ಬೈಬಲ್ ಪಠ್ಯ ಇದೆ ಬೈಬಲ್ ಕುರಿತು ಪರೀಕ್ಷೆಯೂ ಇರುತ್ತೆ ಮೋಸಸ್ ರ್ಯಾಂಡಮ್ ಜೀವನವನ್ನ ವಿವರಿಸಬೇಕು ಅಂತ 5 ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಬೈಬಲ್ ತರಗತಿಗೆ ಹಾಜರಾತಿಯೂ ಇರುತ್ತೆ ಅಂತ ವಿದ್ಯಾರ್ಥಿ ಹೇಳಿಕೆ ಕೊಟ್ಟಿದ್ದಾನೆ ಅಡ್ಮಿಷನ್ ಫಾರ್ಮ್ ಅಲ್ಲಿ ಅವರು ಹೇಳ್ತಾರೆ ಇದು ಮ್ಯಾಂಡೇಟರಿ ಅಂತ ಬೈಬಲ್ ಸ್ಟಡಿ ಇಸ್ ಮ್ಯಾಂಡೇಟರಿ ನಮಗೆ ಬೈಬಲ್ ಮತ್ತೆ ಹಿಂಬುಕ್ ಕೊಡ್ತಾರೆ ಅವರು ಮತ್ತೆ ಇದು ಹೇಳ್ತಾರೆ ನಮಗೆ ಅಂತೆ ಇದು ಪರ್ಸೆಂಟೇಜಲ್ಲಿ ಬರ್ತದೆ ಎಕ್ಸಾಮ್ ಕ್ಲಾಸ್ 9ರಲ್ಲಿ ಕ್ಲಾಸ್ ಬರ್ತದೆ ಕ್ಲಾಸ್ 10ನಲ್ಲಿ ಬರಲ್ಲ ಆದರೆ ಎಕ್ಸಾಮ್ ಇರುತ್ತೆ ಇದಕ್ಕೆ ಹೇಗೆ ಅಂತ ಹೌದು ಆ ಎಕ್ಸಾಮಲ್ಲಿ ಅವರು ಬೈಬಲ್ ಏನು ಲೆಸನ್ಸ್ ಮಾಡ್ತಾರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸಲ್ಲಿ ಅಟೆಂಡೆನ್ಸ್ ಆಗಿದೆ ಅದರಲ್ಲಿ ಮತ್ತು ಅದು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಮಗೆ ಇದು ಎಕ್ಸಾಮ್ ಬರ್ತವೆ ಇದು ಹಿಸ್ಟ್ರಿ ಸಿವಿಕ್ ಜಿಯೋಗ್ರಫಿ ಆ ಥರನೇ ಇದು ಇದೊಂದು ಸಬ್ಜೆಕ್ಟ್ ಇದಕ್ಕೆ ಎಕ್ಸಾಮ್ ಇರುತ್ತೆ ಆನ್ಯುವಲಿ ಅದು ಕ್ಲಾಸ್ 9 ಲಾಸ್ಟ್ ಕ್ಲಾಸ್ 11 ಕ್ಲಾಸ್ 10 ಅಲ್ಲಿ ಅದು ಬರಲ್ಲ ನೀವೀಗ 10 ಅದು ನಮಗೆ ಒಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಮೋಸಸ್ ಅಂತೆ ಇನ್ನೊಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಆಡಮ್ ಅದು ಎರಡು ಹಿಜಾಬ್ ಹಲಾಲ್ ಆಜಾನ್ ಆಯಿತು ಈಗ ಚಿನ್ನಾಭರಣವನ್ನ ಮುಸ್ಲಿಮರಿಂದ ಖರೀದಿಸಬೇಡಿ ಎಂಬ ಅಭಿಯಾನ ಶುರುವಾಗಿದೆ ಅಕ್ಷಯ ತೃತೀಯದಂದು ಹಿಂದೂಗಳ ಅಂಗಡಿಗಳಿಂದಲೇ ಚಿನ್ನ ಖರೀದಿಸಿ ಅಂತ ಶ್ರೀರಾಮ ಸೇನೆ ಕರೆ ನೀಡಿದೆ ವಿವಾದದ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಯಾರೇ ಬಂದರೂ ಚಿನ್ನವನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಚಿನ್ನದ ಧರ್ಮಯುದ್ಧಕ್ಕೆ ಸಚಿವ ಉಮೇಶ್ ಕತ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚಬಾರದು ಅಂತ ಹೇಳಿದ್ದಾರೆ 100% ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಹಣ ಇವರು ಬೇಕು ಆದರೆ ನಮ್ಮ ಸಂಸ್ಕೃತಿ ಬೇಡ ಸಂಪ್ರದಾಯ ಬೇಡ ನಮ್ಮ ದೇಶ ಬೇಡ ಇಸ್ಲಾಂ ಮಾಡಕ್ಕೆ ಹೊರಟಂತಹ ಈ ರೀತಿಯ ಪ್ರವೃತ್ತಿಗೆ ನಾವು ಚಿನ್ನವನ್ನೂ ಕೂಡ ಮುಸ್ಲಿಮ ಅಂಗಡಿಯಲ್ಲಿ ತಗೊಳ್ಳಬೇಡಿ ಅಂತನ್ನುವಂಥದ್ದು ಸಮರ್ಪಕವಾಗಿದೆ ಅಂತನ್ನುವಂಥದ್ದು ಹೇಳ್ತಾರೆ ಹಬ್ಬದ ದಿನ ಒಂದು ಕಲ್ಲು ಬಿದ್ರೆ ಮುಸ್ಲಿಮರ ಮೇಲೆ 1000 ಕಲ್ಲು ಬೀಳ್ತವೆ ನಮಗೂ ದೇವರು 2 ಕೈ ಕೊಟ್ಟಿದ್ದಾನೆ ಅಂತ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ ಮಾಡೋದು ನಡೆಯಲ್ಲ ಹಿಂದೂ ಹುಡುಗರು ಲೈನ್ ಹೊಡೆಯೋಕೆ ರೆಡಿ ಇದ್ದಾರೆ ಮುಸ್ಲಿಂ ಹುಡುಗಿಯರನ್ನ ಮದುವೆ ಆಗ್ತಾರೆ ನಾವು ಲವ್ ಕೇಸರಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳೇನು ಬೀದಿಗೆ ಬಿದ್ದಿಲ್ಲ ಅವರಿಗೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ लव जिहाद मतांतर प्रक्रिया ನಡೆಯುವುದಿಲ್ಲ। इनमेल नम हिंदू ಹುಡುಗಿ ಏನಾದರೂ ಹೋದರೆ ನಮ್ಮ ಹುಡುಗರು ರೆಡಿ ಇದ್ದಾರೆ ಲೈನ್ ಹೊಡೆಯಕ್ಕೆ। ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಕ್ಕೆ ರೆಡಿ ಇದ್ದಾರೆ। ಲವ್ ಕೇಸರಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ। ಆವಾಗ ಏನಾಗಬಹುದು, बुर्का हाकोळक निम्मल्ली हुडियारे इरलिक्किल्ल। ಯಾದಗಿರಿಯ 6 ವಿದ್ಯಾರ್ಥಿನಿಯರು ಹಿಜಾಬ್ಗಾಗಿ ಪರೀಕ್ಷೆಯನ್ನೇ ಬಹಿಷ್ಕರಿಸಿದ್ದಾರೆ। ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಕಾಲೇಜಿನ ಸಿಬ್ಬಂದಿ ಹಿಜಾಬ್ ತೆಗೆಯಲು ಸೂಚಿಸಿದ್ರು, ಆದರೆ ಹಿಜಾಬ್ ತೆಗೆಯಲು ನಿರಾಕರಿಸಿದ 6 ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ ತೆರಳಿದ್ದಾರೆ। ಬೆಂಗಳೂರಿನ ಸೆಂಟ್ ಜಾನ್ಸ್ ಪ್ರೌಢಶಾಲೆಯಲ್ಲಿ ಪಿಡಬ್ಲ್ಯೂಡಿ ಜೆಇಎಇ ಪರೀಕ್ಷೆ ಅಕ್ರಮ ನಡೆದಿತ್ತಂತೆ। ಪರೀಕ್ಷೆಗೂ ಮುನ್ನವೇ ಆರ್ಡಿ ಪಾಟೀಲ್, ಮಂಜುನಾಥ್, ಮೇಳಕುಂದ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರಂತೆ। ಪರೀಕ್ಷೆ ಬರೆಯಲು ಬಂದವರಿಗೆ ಬ್ಲೂಟೂತ್ ಡಿವೈಸ್ ಮೂಲಕ ಆನ್ಸರ್ ಹೇಳ್ತಾ ಇದ್ರು, ಆದರೆ ಕಲಬುರಗಿಯ ವೀರಣ್ಣಗೌಡ ಬ್ಲೂಟೂತ್ ಆನ್ ಮಾಡಲು ಹೋಗಿ ಸಿಕ್ಕಿಬಿದ್ದಿದ್ದ। ಆದರೂ ಕೇವಲ 3 ವಿರುದ್ಧ ಕೇಸ್ ಹಾಕಲಾಗಿದೆ। ಆರ್ಡಿ ಪಾಟೀಲ್, ಮಂಜುನಾಥ್, ಮೇಳಕುಂದ ಹೆಸರಿದ್ರೂ ಕೂಡ ಅರೆಸ್ಟ್ ಮಾಡದಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ। ಪಿಎಸ್ಐ ಪರೀಕ್ಷೆ ಅಕ್ರಮದಲ್ಲಿ ಮತ್ತಷ್ಟು ಸ್ಫೋಟಕ ವಿಷಯಗಳು ಬಯಲಾಗ್ತಿವೆ। ಪ್ರಕರಣದ ಕಿಂಗ್ಪಿನ್ ರುದ್ರಗೌಡ ಪಾಟೀಲ್ ಸತ್ತವರ ಮೊಬೈಲ್ ಬಳಸಿ ಅಕ್ರಮ ಎಸಗಿದ್ದಾನಂತೆ। ಡೀಲ್ ಮಾಡುವಾಗಲೇ ಬೇರೆಯವರ ಹೆಸರಲ್ಲಿ ಇರುವ ಸಿಮ್ ತರಬೇಕು ಅಂತ ಹೇಳಿದ್ರಂತೆ। ಬಂಧಿತ ಗನ್ಮ್ಯಾನ್ ಹಯ್ಯಾಳೆ ದೇಸಾಯಿ ತನ್ನ ಸ್ನೇಹಿತನ ಮೊಬೈಲ್ ತೆಗೆದುಕೊಂಡು ಹೋಗಿದ್ದ। ಸದ್ಯ ಮೊಬೈಲ್ ಕೊಟ್ಟಿದ್ದ ಶರಣ ಬಸಪ್ಪ ಮತ್ತು ಪೇದೆ ರುದ್ರೇಗೌಡನನ್ನ ಸಿಐಡಿ ಪೊಲೀಸರು ಸದ್ಯ ಬಂಧಿಸಿದ್ದಾರೆ। ರಾಜ್ಯ ಸರ್ಕಾರದಿಂದ ಯಾವ ನೇಮಕಾತಿಯೂ ಪ್ರಾಮಾಣಿಕವಾಗಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಸ್ಫೋಟಕ ಆರೋಪ ಮಾಡಿದ್ದಾರೆ। ವಿಜಯೇಂದ್ರ ರವರ ಸ್ನೇಹಿತರನ್ನ ಕೆಪಿಎಸ್ಸಿ ಸದಸ್ಯ ಮಾಡಿದ್ದಾರೆ। ಸಿಕ್ಕವರನ್ನೆಲ್ಲ ಸದಸ್ಯರನ್ನಾಗಿ ಮಾಡಿದ್ರೆ ಏನೇನಾಗುತ್ತೆ? ಇನ್ನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ 30 ರಿಂದ 40 ಲಕ್ಷ ಕೇಳ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ। ಅಮೂಲ್ ನೇಮಕಾತಿಯಲ್ಲೂ ಅಕ್ರಮ ನಡೆದಿದೆ ಎಂದಿದ್ದ ಎಚ್ಟಿಕೆಗೆ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟನ್ನು ಕೊಟ್ಟಿದ್ದಾರೆ। ಇವರ ತಮ್ಮ ಸಹಕಾರ ಸಚಿವರಾಗಿರಲಿಲ್ವಾ? ಇವರ ಸಹೋದರ ಕೆಎಂಎಫ್ ಅಧ್ಯಕ್ಷ ಆಗಿರಲಿಲ್ವಾ? ಬಂಡೆಪ್ಪ ಕಾಶನ್ಪೋರ್ ಸಹಕಾರ ಸಚಿವರಿಗಾಗಿರಲಿಲ್ವಾ? ಆರೋಪ ಮಾಡಬೇಕಾದ್ರೆ ದಾಖಲೆಯನ್ನ ಇಟ್ಕೊಂಡು ಮಾಡಬೇಕು ಅಂತ ಸವಾಲ್ ಹಾಕಿದ್ದಾರೆ। ಕಾಶ್ಯಪ್ಪನವರು ಬಂಡಪ್ಪ ಕಾಶ್ಯಪ್ಪನವರ ಜೊತೆಯಲ್ಲಿ ಕೂತ್ಕೊಂಡು ಕುಮಾರಸ್ವಾಮಿಯವರು ನಿಲ್ತಿದ್ದದ್ದು ಮಾತನಾಡಿದ್ದಾರೆ। ನಾವು ಸುಮಾರು 5,000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಯಾವುದರಲ್ಲಿ ಇದು ಬಂದಾಗ ಕೋವಿಡ್ ಬಂದಂಥ ಸಮಯದಲ್ಲಿ ಕೊಡಬೇಕು। ಎಲ್ಲ ಮಿಲ್ಕ್ ಯೂನಿಯನ್ ಒಂದಲ್ಲ, ಸುಮಾರು 15 ಮಿಲ್ಕ್ ಯೂನಿಯನ್ಸ್ ಇದೆ। 15 ಮಿಲ್ಕ್ ಯೂನಿಯನ್ಸಲ್ಲಿ 9 ಮಿಲ್ಕ್ ಯೂನಿಯನ್ಸ್ಗೆ ಅದನ್ನು ಕೊಡ್ತಕ್ಕಂಥ। ನನ್ನ ಕಂಡ್ರೆ ಕುಮಾರಸ್ವಾಮಿಗೆ ಭಯ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ। ನನಗೆ ಯಾವುದೇ ಭಯವಿಲ್ಲ, ಭಯ ಇರೋದು ಸಿದ್ದರಾಮಯ್ಯಗೆ। ಉಪಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಜನ ನೀರು ಕುಡಿಸಿದ್ರು, ಚಾಮುಂಡೇಶ್ವರಿಯಲ್ಲಿ ಸೋತ ಮೇಲೆ ನನ್ನ ಕಂಡ್ರೆ ಭಯ ಆರಂಭವಾಗಿದೆ ಅಂತ ಎಚ್ಡಿಕೆ ಹೇಳಿದ್ರು। ನನಗೆ ಭಯನಂತ ಭಯ ಇರೋದು ಅವರಿಗೆ। ಒಂದು ಬಾರಿ ಜೆಡಿಎಸ್ ಪಕ್ಷವನ್ನ ಮೈಸೂರಿನಲ್ಲಿ ಸಂಪೂರ್ಣವಾಗಿ ಹೈಜಾಕ್ ಮಾಡ್ಕೊಂಡು ಹೋದರು, ಉಪಚುನಾವಣೆಗೆ ನಿಂತ್ಕೊಂಡ್ರು। ಉಪಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನೀರು ಕುಡಿಸಿದ್ರು। ಅವತ್ತು ಬಹುಶಃ ಇಬ್ರಾಹಿಂ ಅವರು ಒಬ್ಬರವ್ರ ಜೊತೆ ಇಲ್ಲದೆ ಹೋಗಿದ್ರೆ 150 ಓಟಲ್ಲಿ ಏನು ಗೆದ್ದಿರಲ್ಲ। ಆ ಭಯ ಇನ್ನೂ ಅವ್ರಿಗೆ ಕಾಡ್ತಾ ಇದೆ। ಅದಲ್ಲದೆ ಕಳೆದ ಚುನಾವಣೆಯಲ್ಲಿ 37,000 ಮತದಲ್ಲಿ ಸೋತರಲ್ಲ, ಆ ಭಯದಿಂದಲೇ ಕುಮಾರಸ್ವಾಮಿ ಅಂದರೆ ಅವರಿಗೆ ಕನವರಿಕೆ, ಪ್ರತಿನಿತ್ಯ ನಾನು ಕನವರಿಸೋದವರು ನಾನು। ಸಚಿವ ಬಿ ಶ್ರೀರಾಮುಲು ವಿರುದ್ಧ ವಾಲ್ಮೀಕಿ ನಾಯಕರು ತಿರುಗಿ ಬಿದ್ದಿದ್ದಾರೆ। ವಾಲ್ಮೀಕಿ ಸಮುದಾಯಕ್ಕೆ 7.5 ಮೀಸಲಾತಿ ನೀಡಲು ವಿಫಲವಾದ ಶ್ರೀರಾಮುಲುಗೆ ಮುಂದಿನ ದಿನಮಾನಗಳಲ್ಲಿ ಬುದ್ಧಿ ಕಲಿಸ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ। ನಮ್ಮ ಶೋಷಿತ ವರ್ಗದಲ್ಲೇ ಹುಟ್ಟು ಬಂದಂತ ವ್ಯಕ್ತಿ, ಆತನ ಈ ಶೋಷಿತ ವರ್ಗದ ಸಮುದಾಯ ಲೀಡರ್ ಅಂತ ಭಾವಿಸಿತ್ತು, ಆದರೆ ಬಿಜೆಪಿ ಏಜೆಂಟ್ ಅಂತ ವರ್ತಿಸ್ತಾ ಇದ್ದಾರೆ। ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಶೋಷಿತ ಸಮುದಾಯಗಳು ಅವ್ರ ಏಜೆಂಟ್ ನಿರ್ಧಾರ ಅಂತ ತೀರ್ಮಾನ ಮಾಡ್ತೀವಿ। ಅಧಿಕಾರ ಭಾರಿ ದಿನಗಳಿಲ್ಲಲ್ಲ, ಇನ್ನೊಂದು ವರ್ಷನೇ ಇರೋದು. ಆದರೆ ಈ ಅಧಿಕಾರನ ಬಳಸ್ಕೊಂಡಿದ್ರೆ ಈ ದೇಶದಲ್ಲಿ ಮತ್ತೊಬ್ಬ ಅಂಬೇಡ್ಕರ್ ಆಗೋದಾಯ್ತು, ಅವರು ಒಳ್ಳೆ ಅವಕಾಶ ಇತ್ತು, ಆದರೆ ಅದು ಅವಕಾಶ ನಾನು ಏಜೆಂಟ್ ರೀತಿ ವರ್ತಿಸ್ತೀನಿ ಅಂದರೆ ಸಮಾಜ ನಿರ್ಧಾರ ಮಾಡುತ್ತೆ, ಶೋಷಿತ ವರ್ಗಗಳು ನಿರ್ಧಾರ ಮಾಡ್ತವೆ ನಮ್ಮ ಲೀಡರ್ ಯಾರು, ನಮಗೆ ಧ್ವನಿ ಯಾರಾಗ್ತಾರೆ ಅಂತ. ಅವ್ರ ಪರವಾಗಿ ನಿಲ್ತೀವಿ, ನಾವು ಆಸೆ ಇಟ್ಕೊಂಡಿದ್ವಿ ಆ ವ್ಯಕ್ತಿ ಈ ದೇಶ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗ್ತಾರೆ, ಸಮಾಜ ಕಲ್ಯಾಣ ಸಚಿವರಾಗ್ತಾರೆ, ಈ ಶೋಷಿತ ವರ್ಗದ ಸರ್ದಾರ್ ಆಗ್ತಾರೆ ಅಂತ. ನಮ್ಗೆ ಹೆಂಗೋ ಸರ್ ಬಿಜೆಪಿ ಏಜೆಂಟ್ ಆಗ್ತಾರೆ ಅಂತ. ಬೆಂಗಳೂರಿನ ಮೂಲಭೂತ ಸೌಕರ್ಯ ಕೊರತೆ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಐಟಿ ಬಿಟಿ ದಿಗ್ಗಜರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಉದ್ದಿಮೆದಾರರ ಸಲಹೆ ಸ್ವೀಕರಿಸೋ ಸಿಎಂ ಸಮಸ್ಯೆ ಬಗೆಹರಿಸೋ ಭರವಸೆಯನ್ನು ನೀಡಿದ್ದಾರಂತೆ. ಸಭೆ ಬಳಿಕ ಮಾತನಾಡಿದ ಸಚಿವ ಡಾ ಅಶ್ವಥ್ ನಾರಾಯಣ್, ಬೆಂಗಳೂರು ಮೂಲಸೌಕರ್ಯಗಳ ಬಗ್ಗೆ ಉದ್ಯಮಿಗಳ ಸಲಹೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ದಾರೆ. ಬಹಳಷ್ಟು ಆಸಕ್ತಿ ಕಾಳಜಿಯಿಂದ ಮುಂದೆ ಬಂದು ತಮ್ಮ ಭಾವನೆಗಳನ್ನು, ತಮ್ಮ ಕಾಳಜಿಯನ್ನು, ತಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ಕೊಡ್ತೀವಿ ಅಂತ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ತಿಳಿಸಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿ ಉತ್ತರವಾಗಿ ನಾನು ನಿಮ್ಮ ಜೊತೆ ನಡಿಲಿಕ್ಕೂ ತಯಾರಿದ್ದೀನಿ, ನಿಮ್ಮ ಜೊತೆ ಓಡಲಿಕ್ಕೂ ತಯಾರಿದ್ದೀನಿ, ನಿಮ್ಮ ಜೊತೆ ಹೆಗಲಿಗೆ ಹೆಗಲನ್ನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನಿಮ್ಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತೀವಿ. ಮೂಲಭೂತ ಸೌಕರ್ಯ ಆಗಲಿ, ಪಾಲಿಸಿ ಆಗಲಿ, ಇನಿಷಿಯೇಟಿವ್ಸ್ ಆಗಲಿ, ವಿದ್ಯಾಸಂಸ್ಥೆಗಳಾಗಲಿ, ತರಬೇತಿಗಳಾಗಲಿ ಎಲ್ಲವನ್ನು ಪೂರೈಸಲಿಕ್ಕೆ ನಾವು ತಯಾರಿದ್ದೀವಿ, ನನ್ನ ಸಂಪೂರ್ಣ ಸಹಕಾರ ಇದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿ ವಿಶ್ವಾಸ. ಬಿಬಿಎಂಪಿಯಲ್ಲಿ ಲಂಚ ಕೊಡದಿದ್ರೆ ಏನು ನಡೆಯಲ್ವಂತೆ. ಈ ಹಿಂದೆ ಬೆಂಗಳೂರು ಮೂಲಸೌಕರ್ಯದ ಬಗ್ಗೆ ಪ್ರಶ್ನೆ ಎತ್ತಿದ್ದ ಉದ್ಯಮಿ ಮೋಹನ್ ದಾಸ್ ಪೈಗೆ ಈಗ ಬಿಬಿಎಂಪಿ ಲಂಚಗುಳಿತನವನ್ನ ಬಿಚ್ಚಿಟ್ಟಿದ್ದಾರೆ. ಮನೆ ಪ್ಲಾನ್ ಅಪ್ರೂವಲ್ ಮಾಡಿಸೋಕು ಲಂಚ ಕೊಡಬೇಕು ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ವಿಭಜನೆ ಮಾಡಿದ್ರೆ ಈ ಲಂಚಾವತಾರಕ್ಕೆ ಬ್ರೇಕ್ ಬೀಳಬಹುದು, ಪೂರ್ಣಾವಧಿ ಮೇಯರ್ ಬರಬೇಕು, ನಗರವನ್ನ 5 ಕಾರ್ಪೊರೇಷನ್ ಆಗಿ ವಿಂಗಡಿಸಬೇಕು ಅಂತ ಮೋಹನ್ ದಾಸ್ ಪೈ ಸಲಹೆ ಕೊಟ್ಟಿದ್ದಾರೆ. ಪ್ಲಾನ್ ನಂಗೂ ಲಂಚ ಕೇಳಿದ್ರು, ಮನೆ ಕಟ್ತಾ ಇದೆ ಮನೆ ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿ, ಲಂಚಕ್ಕೆ ನಾನು ಲಂಚ ಕೊಡಲ್ಲ ಅಂತ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟೆ, ನಾನೆಲ್ಲ ಟ್ವೀಟ್ ಮಾಡಿಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ಗೆ ಮಾತಾಡ್ಬಿಟ್ಟು ಹೇಳ್ತೀನಿ ನೀನು ನೋಡ್ತೀರಾ ಏನು ಮಾಡ್ತೀವಿ ಅಂತ. ಆ ಥರ ಲಂಚ ಕೇಳ್ತಾರೆ, ಎಲ್ಲದಕ್ಕೂ ಲಂಚ ಕೇಳ್ತಾರೆ. ಯಾಕಂದ್ರೆ ಅವ್ರು ಕೇಳಿಬಿಟ್ಟು ಹೇಳಿದ್ರೆ ಯಾಕೆ ಲಂಚ ಕೇಳ್ತೀರಾ ಅಂದರೆ, ನಾನು ದುಡ್ಡು ಕೊಟ್ಬಿಟ್ಟು ಪೊಸಿಷನ್ ಬಂದಿದ್ದೀನಿ ಸರ್, ನಾವು ಒಂದು ವರ್ಷ. ಕರ್ನಾಟಕಕ್ಕೆ ಇನ್ನೂ 3-4 ವಾರದಲ್ಲಿ ಕೊರೋನಾ 4ನೇ ಅಲೆ ಅಪ್ಪಳಿಸುತ್ತಂತೆ. ಆದ್ರಿಂದ ಕೋವಿಡ್ ತಡೆಗೆ ಪ್ರಧಾನಿ ಮೋದಿ ಈಗಿನಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ಬುಧವಾರ ಎಲ್ಲ ಸಿಎಂಗಳ ಜೊತೆ ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿ ಸಭೆ ಬಳಿಕ ಹೊಸ ಗೈಡ್ಲೈನ್ಸ್ ಕೊಡ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಿಎಂ ನೇತೃತ್ವದಲ್ಲಿ ಇಂದು ಆರೋಗ್ಯ ಹಾಗೂ ಕಂದಾಯ ಸಚಿವರ ಸಭೆ ನಡೆಯಲಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಡಾ ಕೆ ಸುಧಾಕರ್ ಕೋವಿಡ್ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಕೂಡ ಕೊರೋನಾ ಕಟ್ಟಿಹಾಕಲು ಎಚ್ಚರದಿಂದ ಇರುವಂತೆ ಸೂಚಿಸಿದ್ದಾರೆ. ಕೋವಿಡಿನ ಸ್ಥಿತಿಗತಿ ಈಗ ಸ್ವಲ್ಪ ಬದಲಾವಣೆ ಆಗ್ತಿರೋದ್ರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು 27ನೇ ತಾರೀಕು ಅವರು ಎಲ್ಲ ಸಿ ಎಂ ಸಭೆ ಮಾಡ್ತಾರೆ. ಅದರ ಪೂರ್ವವಾಗಿ ನಮ್ಮ ರಾಜ್ಯದ ಸ್ಥಿತಿಗತಿ ಏನಿದೆ, ನಮ್ಮ ಟೆಕ್ನಿಕಲ್ ಅಡ್ವೈಸರ್ಸ್ ಏನು ಹೇಳ್ತಾರೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಏನೆಲ್ಲ ತೆಗೆದುಕೋಬೇಕು ಅನ್ನೋ ಸಲ ಚರ್ಚೆ ಮಾಡೋದಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಸರ್ಕಾರದ ಲ್ಯಾಬ್ ಏನಿದೆ ಅದು 3-4 ಲ್ಯಾಬ್ಗಳನ್ನು ಸೇರಿಸಿ ಇನ್ಸಕ್ಕಾಗಂತ ಮಾಡಿದ್ದಾರೆ. ಅವರು ಅಧಿಕೃತವಾಗಿ ನಮಗೆ ಮಾಹಿತಿಯನ್ನು ಕೊಡಬೇಕು, ವರದಿಯನ್ನು ಕೊಡಬೇಕು. ಅಲ್ಲಿವರೆಗೂ ನಾವು ದೃಢಪಡಿಸಲಿಕ್ಕೆ ಕಷ್ಟ ಆಗ್ತದೆ. ಏರ್ಪೋರ್ಟ್ನಲ್ಲಿ ಮತ್ತಷ್ಟು ನಿಯಮಗಳನ್ನು ಅದೇ ಆ 8 ದೇಶಗಳವರಿಗೆ ನಾವು ಹಿಂದೆ ಏನು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ವಿ, ಅದು ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಕಿಡ್ನಿ ಡೊನೇಷನ್ ಪ್ಯಾಕೆಟ್ ಅನ್ನು ಪೊಲೀಸರು ಬಯಲಿಗೆಳೆದಿದ್ದಾರೆ. 3 ವಿದೇಶಿ ಪ್ರಜೆಗಳು ಬ್ಯಾಪ್ಟಿಸ್ಟ್, ಸಾಗರ್, ಕಾವೇರಿಯಂತಹ ಪ್ರತಿಷ್ಠಿತ ಆಸ್ಪತ್ರೆಗಳ ನಕಲಿ ವೆಬ್ಸೈಟ್ ಸೃಷ್ಟಿಸಿ ದೋಖಾ ಮಾಡ್ತಿದ್ರು. 1 ಕಿಡ್ನಿಗೆ 4 ಕೋಟಿ ಕೊಡೋದಾಗಿ ಆಫರ್ ನೀಡ್ತಾ ಇದ್ರು. ಫೀಸ್ ನೆಪದಲ್ಲಿ ಹಣ ಪಡಿತಾ ಇದ್ರು. ಇವರ ಬಳಿ ಫೋನ್ ಪೇ ಸೌಲಭ್ಯವೂ ಇತ್ತಂತೆ. ಕೋಟಿ ಕಳ್ಕೊಂಡ್ರು ಯಾರೊಬ್ಬರು ದೂರು ಕೊಟ್ಟಿರಲಿಲ್ಲ. ಆದರೆ ಸಾಗರ್ ಆಸ್ಪತ್ರೆ ಸಿಬ್ಬಂದಿ ದೂರಿನ ಬೆನ್ನಲ್ಲೇ ಆರೋಪಿಗಳನ್ನು ಹಿಡಿದು ಜೈಲಿಗಟ್ಟಲಾಗಿದೆ. ಚಿನ್ನದ ಉದ್ಯಮಿಗಳನ್ನು ದೋಚುತ್ತಿದ್ದ ಗ್ಯಾಂಗ್ ಅನ್ನು ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಜೋಸೆಫ್ ಎಂಬ ಉದ್ಯಮಿ ತಮ್ಮ ಸಿಬ್ಬಂದಿಗೆ 2 ಕೆಜಿ ಚಿನ್ನ ಕೊಟ್ಟು ಹುಬ್ಬಳ್ಳಿಗೆ ಕಳಿಸಿದ್ರು. ಚಿನ್ನ ಮಾರಿದ ಹಣದ ಜೊತೆ ಬರ್ತಿದ್ದಾಗ ನಾಗರ ಕೋಯಿಲ್ ಬಳಿ 2 ಕಾರ್ನಲ್ಲಿ ಬಂದಿದ್ದ ಕಳ್ಳರು ಡಿಕ್ಕಿ ಹೊಡೆದಿದ್ರು. 1 ಕೋಟಿ ರೂಪಾಯಿ ಸಮೇತ ಪರಾರಿಯಾಗಿದ್ರು. ಪ್ರಕರಣ ದಾಖಲಿಸಿದ ಪೊಲೀಸರು 250 ಸಿಸಿಟಿವಿ ಪರಿಶೀಲಿಸಿ ಕೇರಳದಲ್ಲಿ 10 ಆರೋಪಿಗಳನ್ನು ಬಂಧಿಸಿದ್ದಾರೆ. 40 ಲಕ್ಷ ಮೌಲ್ಯದ 2 ಕಾರು ಹಾಗೂ 10 ಲಕ್ಷ ನಗದು ವಶಕ್ಕೆ ಪಡೆದಿದ್ದಾರೆ. ಚಲಿಸುತ್ತಿದ್ದ ಕಾರ್ ಮೇಲೆ ಮರ ಬಿದ್ದು 2 ಸಾವನ್ನಪ್ಪಿದ ಘಟನೆ ರಾಮನಗರದಲ್ಲಿ ನಡೆದಿದೆ. ಮದ್ದೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಾಗ ಓಮ್ನಿ ಕಾರ್ ಮೇಲೆ ಮರ ಬಿದ್ದಿದೆ. ತಂದೆ ಸುಂದರೇಶ್, ಮಗ ತನ್ಮಯ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶೀಲಾ, ಘಾನವಿ, ಸಾನ್ವಿಗೆ ಗಾಯಗಳಾಗಿದ್ದು ರಾಮನಗರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾದಗಿರಿಯಲ್ಲಿ ಇಂಧನ ಉಳಿತಾಯದ ಮಹತ್ವದ ಕುರಿತು ಆಟೋ ಚಾಲಕರಿಗೆ ಜಾಗೃತಿ ಮೂಡಿಸಲಾಯಿತು. ಸಿಕೋ ಸಂಸ್ಥೆ ಪಿಸಿಆರ್ಎ ಸಹಯೋಗದಲ್ಲಿ ಇಂಧನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ಸಿಗ್ನಲ್, ಅಗತ್ಯ ವಸ್ತುಗಳ ಖರೀದಿ ಮಾಡುವಾಗ ವಾಹನಗಳನ್ನು ಆಫ್ ಮಾಡಬೇಕು ಅಂತ ಸಿಕೋ ಸಂಸ್ಥೆಯ ಸಂಯೋಜಕ ಸಾಯಿಬಣ್ಣ ಪೂಜಾರಿ ಹೇಳಿದರು. ಮಹಾರಾಜ ಯದುವೀರ್ ಒಡೆಯರ್ ಇವತ್ತು ಚನ್ನಪಟ್ಟಣಕ್ಕೆ ಆಗಮಿಸಿದ್ರು. ಮೈಸೂರು ಒಡೆಯರ್ಗೆ 50ಕ್ಕೂ ಹೆಚ್ಚು ಬಾಲಕಿಯರು ಕಳಶ ಹೊತ್ತು ಸ್ವಾಗತ ಕೋರಿದರು. ಅಕ್ಕೂರು ಹೊಸಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರೋ ಪ್ರೌಢಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಶುಭ ಕೋರಿದರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಚಾಮರಾಜನಗರ ತಾಲೂಕಿನ ಹೊಂಡರಬಾಳು ಗ್ರಾಮದಲ್ಲಿ ಅರಣ್ಯಾಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಜಮೀನುಗಳಲ್ಲಿ ಚಿರತೆ ಸಂಚರಿಸ್ತಾ ಇತ್ತು. ಜನರು ಆತಂಕದಲ್ಲೇ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಚಿರತೆಯನ್ನ ಹಿಡಿದಿರುವ ಅರಣ್ಯಾಧಿಕಾರಿಗಳು ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಿತಾರಣ್ಯದ ಬೇಡಗುಳಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ರೈಲೊಂದು ಹಳಿ ತಪ್ಪಿ ನಿಲ್ದಾಣದೊಳಗೆ ನುಗ್ಗಿದ ಘಟನೆ ಚೆನ್ನೈನಲ್ಲಿ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ದಕ್ಷಿಣ ರೈಲ್ವೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೇರೆ ಪ್ಲಾಟ್ಫಾರ್ಮ್ನಿಂದ ಪ್ಲಾಟ್ಫಾರ್ಮ್ 1ಕ್ಕೆ ಬೋಗಿಯನ್ನು ಸ್ಥಳಾಂತರಿಸುವಾಗ ರೈಲು ನಿಯಂತ್ರಣ ಕಳ್ಕೊಂಡಿದೆ. ವೇಗವಾಗಿ ಬಂದು ರೈಲು ನಿಲ್ದಾಣದ ಗೋಡೆಗೆ ಗುದ್ದಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ರೈಲೊಂದು ಹಳಿಯನ್ನು ತಪ್ಪಿರುವಂಥದ್ದು, ಈ ಒಂದು ಘಟನೆ ನಡೆದಿರೋದು ಚೆನ್ನೈನಲ್ಲಿ. ಇನ್ನು ರೈಲೊಂದು ಹಾಳಿ ತಪ್ಪಿ ನಿಲ್ದಾಣದೊಳಗೆ ನುಗ್ಗಿದ ಘಟನೆ ಚೆನ್ನೈನಲ್ಲಿ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಹೀಗಂತ ದಕ್ಷಿಣ ರೈಲ್ವೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೇರೆ ಪ್ಲಾಟ್ಫಾರ್ಮ್ನಿಂದ ಮತ್ತೊಂದು ಪ್ಲಾಟ್ಫಾರ್ಮ್ 1ಕ್ಕೆ ಬೋಗಿಯನ್ನು ಸ್ಥಳಾಂತರಿಸುವಾಗ ಈ ಘಟನೆ ನಡೆದಿದೆ. ರೈಲು ಈ ಸಂದರ್ಭದಲ್ಲಿ ನಿಯಂತ್ರಣವನ್ನು ಕಳ್ಕೊಂಡಿದೆ. ವೇಗವಾಗಿ ಬಂದು ರೈಲು ನಿಲ್ದಾಣದ ಗೋಡೆಗೆ ಗುದ್ದಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಅನುಮತಿ ಇಲ್ಲದೆ ಮಸೀದಿ ಮುಂದಿನ ರಸ್ತೆಯಲ್ಲಿ ನಮಾಜ್ ಮಾಡಿದ 150ಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರಸ್ತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿಷೇಧಿಸಿದ್ದಾರೆ. ಅದರ ಬೆನ್ನಲ್ಲೇ ರಸ್ತೆಯಲ್ಲಿ ನಮಾಜ್ ಮಾಡಿದ 150ಕ್ಕೂ ಹೆಚ್ಚು ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಮರು ಚುನಾಯಿತರಾಗಿದ್ದಾರೆ. ಎಮ್ಯಾನ್ಯುಯಲ್ ಮ್ಯಾಕ್ರನ್ ಪಕ್ಷಕ್ಕೆ 58% ಮತ ದೊರೆತರೆ ಪ್ರತಿಸ್ಪರ್ಧಿ ಮರಿನ್ ಲೇ ಪೆನ್ಗೆ 42% ಮತ ಸಿಕ್ಕಿದೆ. ಮರು ಚುನಾಯಿತರಾದ ಮ್ಯಾಕ್ರನ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಐಪಿಎಲ್ನಲ್ಲಿ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಸಾಲು ಸೋಲಿನ ಬಳಿಕ ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವಿನ ನಗೆ ಬೀರಿದೆ. ಅತ್ತ ಸಾಲು ಸೋಲಿನ ಸುಳಿಯಲ್ಲಿ ಸಿಲುಕಿರೋ ಪಂಜಾಬ್ ಕಿಂಗ್ಸ್ ಗೆಲುವಿನ ಹಾದಿಗೆ ಮರಳಲು ಹರಸಾಹಸವನ್ನು ಪಡ್ತಾ ಇದೆ. ಇವತ್ತಿನ ಕಿಂಗ್ಸ್ಗಳ ಕದನವನ್ನ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಐಪಿಎಲ್ನಲ್ಲಿ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆಗ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಸಾಲು ಸೋಲಿನ ಬಳಿಕ ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವಿನ ನಗೆ ಬೀರಿತ್ತು. ಅತ ಸಾಲು ಸೋಲಿನ ಸುಳಿಯಲ್ಲಿ ಸಿಲುಕಿರುವಂತಹ ಪಂಜಾಬ್ ಕಿಂಗ್ಸ್ ಗೆಲುವಿನ ಹಾದಿಗೆ ಮರಳೋದಕ್ಕೆ ಹರಸಾಹಸವನ್ನ ಪಟ್ಟು ಇದೀಗ ಫೀಲ್ಡ್ಗೆ ಇಳಿತಾ ಇದೆ. ಬಾಕ್ಸ್ ಆಫೀಸ್ ನಲ್ಲಿ ಕೆಜಿಎಫ್ 2 ಓಟ ಇನ್ನೂ ನಿಂತಿಲ್ಲ. ಎರಡನೇ ವೀಕೆಂಡ್ ಬಂದರೂ ಕೆಜಿಎಫ್ 2 ಚಿತ್ರವನ್ನ ಜನರು ಮೂಗಿಬಿದ್ದು ನೋಡ್ತಾ ಇದ್ದಾರೆ. ಯಶಸ್ಸಿನ ಅಲಿಯಲ್ಲಿ ತೇಲುತ್ತಿರೋ ಚಿತ್ರತಂಡ ಗೋವಾಗೆ ತೆರಳಿದೆ. ಕಳೆದ ಬಾರಿಯಂತೆ ಸೆಲೆಬ್ರೇಷನ್ ಮಾಡಿದೆ. ಪ್ರಶಾಂತ್ ನೀಲ್ ಹಾಗೂ ವಿಜಯ್ ಕಿರಗಂದೂರ್ ರಾಕಿ ಭಾಯ್ ಕೆನ್ನೆಗೆ ಮುತ್ತು ಕೊಟ್ಟು ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಕೇಕ್ನಲ್ಲಿ ಇದು ಕೇವಲ ಆರಂಭ ಅಂತ ಬರೆಸಿದ್ದಾರೆ. ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ದೊಡ್ಡ ಸಿಗ್ನಲ್ ಅನ್ನ ಕೊಟ್ಟಿದೆ ಕೆಜಿಎಫ್ ಟೀಮ್. ಈಗ ಯಾವ ರೀತಿಯಾಗಿ ಕೆಜಿಎಫ್ 2 ಸಿನಿಮಾ ಅಬ್ಬರಿಸಿ ಬೊಬ್ಬಿರ್ತಾ ಇದೆ ಅಂದರೆ ಎರಡನೇ ವಾರವಾದರೂ ಕೂಡ ಈಗ ಮುನ್ನುಗ್ಗಿ ನಡೀತಾ ಇದೆ. ಕೆಜಿಎಫ್ 2 ಚಿತ್ರವನ್ನ ಜನರು ಇನ್ನೂ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಯಶಸ್ಸಿನ ಅಲಿಯಲ್ಲಿರುವಂತಹ ಚಿತ್ರತಂಡ ಗೋವಾಗೆ ತೆರಳಿದೆ. ಗೋವಾದಲ್ಲಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಕಳೆದ ಬಾರಿಯಂತೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಪ್ರಶಾಂತ್ ನೀಲ್ ಹಾಗೂ ವಿಜಯ್ ಕಿರಗಂದೂರ್ ರಾಕಿ ಭಾಯ್ ಕೆನ್ನೆಗೆ ಮುತ್ತನ್ನ ಕೊಟ್ಟಿರುವಂತಹ ಫೋಟೋ ಕೂಡ ಇದೀಗ ವೈರಲ್ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಕೇಕ್ ಅನ್ನ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಕೇಕ್ನಲ್ಲಿ ಇದು ಕೇವಲ ಆರಂಭ ಅಂತ ಬರೆಸಿದ್ದಾರೆ. ಈ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವತ್ತು ಲವ್ ಮಾಕ್ಟೇಲ್ ಖ್ಯಾತಿಯ ಮಿಲನ ನಾಗರಾಜ್ಗೆ ಹುಟ್ಟುಹಬ್ಬದ ಸಂಭ್ರಮ. 33ನೇ ವಸಂತಕ್ಕೆ ಕಾಲಿಟ್ಟಿರುವ ಮಿಲನ ತಮ್ಮ ಹುಟ್ಟುಹಬ್ಬವನ್ನ ಪತಿ ಜೊತೆ ವಿದೇಶದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಲವ್ ಮಾಕ್ಟೇಲ್ ಲವ್ ಬರ್ಡ್ಸ್ಗಳು ಸದ್ಯ ಸಿಂಗಾಪುರ್ನ ಸುಂದರ ತಾಣಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಇವತ್ತು ಮಿಲನಾಗೆ ಹುಟ್ಟುಹಬ್ಬದ ಸಂಭ್ರಮ. ಮಿಲನ ಅವರು 33ನೇ ವರ್ಷಕ್ಕೆ ಕಾಲಿಟ್ಟಿರುವಂಥದ್ದು. ಸೊ ಈ ಸೆಲೆಬ್ರೇಷನ್ ಕೂಡ ಸಿಂಗಾಪುರ್ನಲ್ಲಿ ನವದಂಪತಿಗಳು ಮಾಡ್ತಿದ್ದಾರೆ. ಇವತ್ತು ಲವ್ ಮಾಕ್ಟೇಲ್ ಖ್ಯಾತಿಯ ಮಿಲನ ನಾಗರಾಜ್ಗೆ ಹುಟ್ಟುಹಬ್ಬದ ಸಂಭ್ರಮವಾಗಿರೋದ್ರಿಂದ ಅವರು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಪತಿ ಜೊತೆ ವಿದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಲವ್ ಮಾಕ್ಟೇಲ್ ಲವ್ ಬರ್ಡ್ಸ್ಗಳು ಸದ್ಯ ಸಿಂಗಾಪುರ್ನ ಸುಂದರ ತಾಣಗಳನ್ನು ನೋಡಿ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.